ಇವತ್ತು ನಮ್ಮ ಸಮಾಜದ ಒಬ್ಬ ಸಚಿವರಿಂದ ನಿನ್ನೆ ಟುವೇ ಅನೌನ್ಸ್ ಆದಂತದನ್ನ ತಪ್ಪು ಅನ್ನೋದನ್ನ ನೀವು ಘೋಷಣೆ ಮಾಡಿದ್ದೀರಿ. ಅದಕ್ಕೆ ಅವರು ಬಾಗಲಕೋಟದ ಮತ್ತಿನ್ನೊಂದು ಕ್ಲೂ ಕೊಟ್ಟರು, ಬಾಗಲಕೋಟ ಸಚಿವರು ಅನ್ನೋದನ್ನ ಹೇಳಿದರು. ನಾನು ಇಷ್ಟೇ ಹೇಳ್ತೀನಿ, ಹೆಮ್ಮೆದಿಂದ ಹೇಳ್ತೇನೆ, ನಿಮ್ಮ ಬಗ್ಗೆ ಇವತ್ತಿಗೂ ಗೌರವ ಇದೆ. ನಾವು ಇವತ್ತು ನಮ್ಗೆ ಎಲ್ಲೇ ಇದ್ರಿಗೆ ಬಂದರೂ ಸರಿ, ನಮ್ಮ ಬಗ್ಗೆ ಎಷ್ಟೇ ನೆಟ್ಟು ಮಾತಾಡಿದ್ರು ಸರಿ, ನಿಮ್ಮ ಕಾಲು ನಮಸ್ಕಾರನೇ ಮಾಡ್ತೀವಿ. ಯಾಕಂದ್ರೆ ಸ್ವಾಮೀಜಿ ಅವರ ಸಲಹೆ ನೀವು ನಾನು ಎಲ್ಲಾದ್ರೂ ಇಂಥವ್ರ ಮುಂದೆ ಹೇಳಿದ್ವಿ, ಇಂಥ ಭಾಷೆಯಲ್ಲಿ ಹೇಳಿದ್ರಿ, ಇಂಥ ಮೊಬೈಲಲ್ಲಿ ಮಾತಾಡಿದ್ರಿ, ಅಥವಾ ಇಂಥ ವ್ಯಕ್ತಿ ಬಂದು ಮಾತಾಡಿದ್ರಿ ಅಂತ ಹೇಳಿದರೆ ನಾನು ಇವತ್ತೇ ಮಂತ್ರಿದಿಂದ ರಾಜಕೀಯದಿಂದ ನಿವೃತ್ತಿ. ನೀವು ಅದರ ಸಾಕ್ಷಿ ಪ್ರೂವ್ ಮಾಡದೇ ಇದ್ದರೆ ನೀವು ಸನ್ಯಾಸತ್ವವನ್ನು ತ್ಯಜಿಸಿ ರಾಜಕಾರಣ ಬರಬೇಕು. ಇವತ್ತು ನಮ್ಮ ಸಮಾಜದ ಒಬ್ಬ ಸಚಿವರಿಂದ ನಿನ್ನೆ ಟುವೇ ಅನೌನ್ಸ್ ಆಗುವಂಥದ್ದನ್ನು ತಪ್ಪು ಅನ್ನೋಂಥದ್ದನ್ನು ನೀವು ಘೋಷಣೆ ಮಾಡಿದ್ದೀರಿ. ಅದಕ್ಕೆ ಅವರು ಬಾಗಲಕೋಟದ ಮತ್ತಿನ್ನೊಂದು ಕ್ಲೂ ಕೊಟ್ಟರು, ಬಾಗಲಕೋಟ ಸಚಿವರು ಅನ್ನೋಂಥದ್ದನ್ನು ಹೇಳಿದರು. ನಾನು ಇಷ್ಟೇ ಹೇಳ್ತೀನಿ, ಹೆಮ್ಮೆದಿಂದ ಹೇಳ್ತೇನೆ, ನಿಮ್ಮ ಬಗ್ಗೆ ಇವತ್ತಿಗೂ ಗೌರವ ಇದೆ. ನಾವು ಇವತ್ತು ನಮ್ಗೆ ಎಲ್ಲೇ ಇದ್ರಿಗೆ ಬಂದರು ಸರಿ, ನಮ್ಮ ಬಗ್ಗೆ ಎಷ್ಟೇ ನೆಟ್ಟು ಮಾತಾಡಿದ್ರು ಸರಿ, ನಿಮ್ಮ ಕಾಲು ನಮಸ್ಕಾರನೇ ಮಾಡ್ತೀವಿ. ಯಾಕಂದ್ರೆ ಸ್ವಾಮೀಜಿ ಅವರ ಸಲಹೆ ನೀವು ನಾನು ಎಲ್ಲಾದ್ರೂ ಇಂಥವ್ರ ಮುಂದೆ ಹೇಳಿದ್ವಿ, ಇಂಥ ಭಾಷೆಯಲ್ಲಿ ಹೇಳಿದ್ರಿ, ಇಂಥ ಮೊಬೈಲಲ್ಲಿ ಮಾತಾಡಿದ್ರಿ, ಅಥವಾ ಇಂಥ ವ್ಯಕ್ತಿ ಬಂದು ಮಾತಾಡಿದ್ರಿ ಅಂತ ಹೇಳಿದರೆ ನಾನು ಇವತ್ತೇ ಮಂತ್ರಿದಿಂದ ರಾಜಕೀಯದಿಂದ ನಿವೃತ್ತಿ. ನೀವು ಅದರ ಸಾಕ್ಷಿ ಪ್ರೂವ್ ಮಾಡದೇ ಇದ್ದರೆ ನೀವು ಸನ್ಯಾಸತ್ವವನ್ನು ತ್ಯಜಿಸಿ ರಾಜಕಾರಣಕ್ಕೆ ಬರಬೇಕು.